ಹುಣ್ಣಿಮೆ ಚಂದಿರ ವದನೆ ಕೇಳೆನ್ನಯ ನುಡಿ ಸುಮನಯನೆ ಚಂದಿರ ವದನೆ ಕೇಳೆನ್ನಯ ನುಡಿ ಸುಮನಯನೆ ಕೇಳೆನ್ನಯ ನುಡಿ ಸುಮನಯನೆ ವದನೆ ನೈನೆ ಪದನೆ ಪದನೆ ನೈನೆ ನೈನೆ ಹುಣ್ಣಿಮೆ ಚಂದಿರ ವದನೆ ನುಡಿ ಸುಮನಯನೆ ಕಣ್ಣಲ್ಲೆಯನ್ನನು ತರೆದೆ ಕರೆದೆ ಕಣ್ಣಲ್ಲೆಯನ್ನನು ತರೆದೆ ಎನ್ನಲಿ ಆಸೆ ತುಂಬಿರುವೆ ಎನ್ನಲಿ ಆಸೆ ತುಂಬಿರುವೆ ಈ ನಾಚಿಗೆ ಇನ್ನೇತಿ ಬಿಡು ಮೌನವ ಬಾಲೆ ಏತಕ್ಕೆ ನೀನು ಈ ಮುದ್ದೆಯ ರಾಮನವನ್ನು ಏತಕ್ಕೆ ನೀನು ಕತ್ತಿಯ ಏತಕ್ಕೆ ನೀನು ಈ ಮುದ್ದೆಯ ರಾಮನವನ್ನು ಈ ಮುದ್ದೆಯ ರಾಮನವನ್ನು ದಿನರಾತ್ರಿ ಕನಸಲಿನಲ್ಲಿವೆ ದಿನರಾತ್ರಿ ಕನಸಲಿ ನಲಿವೆ ನಲಿದೆನ್ನ ಮನವನು ಸೆಳೆವೆ ನಲಿದೆನ್ನ ಮನವನು ಸೆಳೆವೆ 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 ಎಳೆವೆ 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 ಕಟ್ಟಾಗಿ ಹುಲ್ಲಾಗಿ ಅಕಚಾಗಿ ಬೋರ ಕುಡಿದ್ರ ಅಂದ್ರೆ ದಿನರಾತ್ರಿ ಕನಸಲಿನಲ್ಲಿವೆ ನಲಿದೆನ್ನ ಮನವನು ಸೆಳೆವೆ ನಲಿದೆನ್ನ ಮನವನು ಸೆಳೆವೆ ಈ ಅಂಜಿಕೆ ನಿನಗೇತಗೆ ಈ ಅಂಜಿಕೆ ನಿನಗೇತಗೆ ನುಡಿ ಮನವನು ಜೋಗೆ ಏತಗೆ ನೀನು ಈ ಕೆಲಸ ಅಲ್ಲ ಯಾರು ಬರೀ ಆಸರಣೆ ಕಟ್ತಾರೆ ನೋಡ್ಕೊಡಲ್ಲ
ಪ್ರಸಕ್ತ ಸಾಲಿನಲ್ಲಿ ಯಾರಿಗೂ ನಗಿಸೋದಕ್ಕೆ ಸಾಧ್ಯವಿಲ್ಲ. ಸ್ಪಷ್ಟವಾಗಿ ನಾ ಹೇಳಬಲ್ಲೆ. ಅದ್ ನಾ ಒಪ್ಪುದಿಲ್ಲ, ದೊಡ್ಡವನ ಆಗಿಲ್ಲ. ಅದು ನೀವ್ ಹೇಳ್ಬೋದೇ ಬಿಟ್ರೆ ನನ್ನಂತ ರಂಗ ಒಪ್ಪುವುದಿಲ್ಲ. ಆ ಒಪ್ಪಬಾರ್ದು. ಯಾಕೆ? ಈ ರಂಗ ಉಂಟಲ್ಲ, ಎಂತೆಂತವ್ರನ್ನೂ ಕೊಟ್ಟಂತ ರಂಗ ಇದು. ಆಗಿರುವಾಗ ನಾವು ಮಾತಾಡಿದ ನಮ್ಮ ವ್ಯಕ್ತಿತ್ವ ನಮ್ಮ ನಾವು ಸಣ್ಣ ಮಾಡ್ಕೊಂಡೇ ಆಗ್ತದೆ ಬಿಟ್ರೆ ಅದು ಒಪ್ಪದಾಗ ಆಗುದಿಲ್ಲ ಅಂತ. ಈಗ ಅವರವ ಅಭಿಪ್ರಾಯ ಅಂತ ಇರ್ತದೆ, ಅದು ತಪ್ಪು ಅಂತ ಹೇಳುದಲ್ಲ. ಈಗ ನನ್ನ ನೋಡಿ ನಿಂಗೆ ಇಷ್ಟ, ನೀ ಹೋಗದೆ ಎಲ್ಲೇ ಹೋದ್ರೆ ನಾನು ಅದನ್ನ ಗೊತ್ತಾಗಿದೆ. ನೀ ಎಲ್ಲಿ ಹೋದ್ರು ನಾನು ಹೊಗಳುತ್ತೆ ಯಾಕಂದ್ರೆ ನಂಗೆ ಗೊತ್ತುಂಟು. ಇದು ತಯಾರಿಯಾಗಿ ಹೋಗ್ತಲ್ಲ ಇರ್ಲಿ. ಸಂದರ್ಭ ಆಗಿತ್ತು. ನನ್ಗೆ ಅದೇ ಬೇಸರ. ನೀ ನಂಗೆ ಹೇಳದೆ ಒಂದು ಮಾತನ ಹೇಳಿದ್ರು ಪರಿಹಾರ ಅಂತ ಹುಡುಕಿ ನಾ ಸರಿ ಮಾಡ್ತಿದ್ದೆ. ನನ್ನ ಹತ್ರ ಒಂದು ಮಾತು ನಿಂದೆ ಹೇಳಿಲ್ಲ. ಅದೇ ಆ ದಿವಸ ಹೇಳದಿದ್ದ ಇವತ್ತು ಹೇಳಿ ಹೋಗುವಂತ ಕ್ಷೇತ್ರದಲ್ಲೇ ಹೇಳುವ. ಒಳ್ಳೇದು 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 ಹೇಳಲಿಕ್ಕೆ ಆಗಲಿ. ಹಾಕಿ ಎಷ್ಟಾದ್ರೂ ನಾ ಹೆಣ್ಣೆ ನಾನು ಹಾಗೆ ತಂದಿಡಿದೆ ಮನೆಯಲ್ಲಿ ಎಷ್ಟಾದ್ರೂ ಹೆಣ್ಣಲ್ಲ ನನಗೆ ಹೆದರಿಕೆ ಅಂಚಿಕೆ ನಾಚಿಕೆ ಇರುವುದಿಲ್ಲ. ತಪ್ಪಲ್ಲ, ಗಂಡಸರಿ ನಮ್ಮ ಮಕ್ಕಳು ನಾಚಿಕೆ ಇಲ್ಲ ಅಂತಲ್ಲ. ನಮ್ಗೆ ನಮ್ಮ ಅಂತರ ಹೆಚ್ಚು ಕಡಿಮೆ ಇದೆ, ಸ್ವಲ್ಪ ಹೆಚ್ಚು ಅಂತರ ಕಡಿಮೆ ಅಂತ ನಿಮಗೆ ಅನಿಸಿದ್ರೆ ನನಗೆ ಸ್ವಲ್ಪ ಹೆಚ್ಚು ಉಂಟು ನಾಚಿಕೆ. ಹಾ ಇಂತ ಇರ್ಲೇಬೇಕದು ಹಾಗಂತ ವಿಷಯ ಹೌದು. ಈಗ ನಿಮಗೆ ಮನಸ್ಸಾದ್ರೂ ಹೇಳುವುದಿಲ್ಲ, ಗಂಡ ಮಕ್ಕಳು ಹಾಳಾಗ್ತೇ ಇಲ್ಲ. ನಾವು ಮನಸ್ಸಾಗೋದ್ರೊಳಗೆ ಹೇಳಿ ಆಗಿರ್ತದೆ. ನೀವು ಮನಸ್ಸಾದ್ರೂ ಹೇಳುದಿಲ್ಲ, ನಾವು ಆಗೋದ್ರೊಳಗೆ ಹೇಳಿ ಆಗಿರ್ತಾರೆ. ಏನೇನು ಒಪ್ಪಿದೆಯಲ್ಲ ಮದುವೆ ಆಗಲಿಕ್ಕೆ ಸಮಸ್ಯೆ? ಸಮಸ್ಯೆ ಏನು? ಅಕ್ಕ ಇದ್ದಾಳೆ ಮದುವೆಗೆ. ಓ, ಅಕ್ಕನ ಜಾತಕ ಮೇಲೆ ಬೀಳಾದ್ರೆ ನಿನ್ನ ಜಾತಕ ಮೇಲೆ ಬೀಳುವಾಗಿಲ್ಲ. ನಿನ್ನ ಜಾತಕ ಮೇಲೆ ಹಾಕ್ಬೇಕು ಅಂತ ನಾ ಬಹಳ ಪ್ರಯತ್ನ ಮಾಡಿದ್ದೆ. ಅಕ್ಕಿದ್ಲಲ್ಲ ನಮ್ಗೆ ಕೆಲಸ ಮಾಡುವ, ನಿನ್ನ ಜಾತಕ ಮೇಲೆ ಹಾಕು ಈ ವರ್ಷ. ಹೇಗೆ ನಾವು ಪ್ರೀತಿ ಮಾಡಿದ್ದೇವ? ಹೌದು, ಪ್ರೀತಿ ಮಾಡಿದ್ರು ನಾವು ಸುಮ್ಮನೆ ಕೂತ್ಕೊಳ್ಬಾರ್ದು. ನಾವು ಎಲ್ಲೆಲ್ಲಿ ಜಾತ್ರೆ ಕಂಬಳ ಕಾಲ ಎಲ್ಲೆಲ್ಲಿ ಎಂತ ತಿರುಗುದು. ಹೌದು, ಆಗ ಅಪ್ಪ ಏನಿಗೆ ಮನ ಹೋಗ್ತಾರೆ. ಆಗ ಮಾಡ್ತಾರೆ ಅವರು, ಹಿರಿ ಮಗಳು ಇದ್ರು ಒಡ್ಡಿಲ್ಲ, ಮರ್ಯಾದೆ ಪ್ರಶ್ನೆ, ಕಿರಿ ಮಗಳಿಗೆ ಮದುವೆ ಮಾಡಿಸ್ಬಿಡುವ, ಮರ್ಯಾದೆ ಉಳಿತದೆ ಅಂತೇಳಿ ಮೊದಲು ಮದುವೆ ಮಾಡಿಸ್ತಾರೆ. ನಾನು ನಾವಂತಲ್ಲ, ಈ ಪ್ರೀತಿ ಮಾಡಿದ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಅನ್ನೋ ಸಂದೇಶ ಇದು. ಅಪ್ಪ ಅಮ್ಮ ಒಪ್ಪಲಿಲ್ವಾ, ನೀವು ಪುರ್ಸೋದ್ ಕೊಡ್ಬೇಡಿ. ಎಲ್ಲೆಲ್ಲ ಜಾತ್ರೆ ಉಂಟು ಕಂಬಳ ಉಂಟು ತಿರುಗಾಟ ಮಾಡಿ, ಆಗ ಅವರಿಗೆ ಮಂಡಿ ಬಿಸಿ ಆಗಿ ರಗಳೆ ಬೇಡ ಅಂತ ಅವ್ರಿಗೆ ಮದುವೆ ಮಾಡಿಸೇ ಬಿಡ್ತಾರೆ. ಗೊತ್ತಾಯ್ತು ಅಂತಾರೆ ನಮ್ಮ ಅಪ್ಪ ನಿಮ್ಮ ಮನೆಗೆ ಬರ್ತಾರೆ. ಅರಿಯ ದೇವರೇ, ನನ್ನ ಮಗಳು ಮದುವೆ ಆಗ್ತಿರುತ್ತೆ ನೀವು ಕೇಳಿ ಸಂತೋಷ ಆಯ್ತು. ನಿಮಗೆ ವರೋಪಚಾರ ವರದಕ್ಷಿಣೆ ಎಷ್ಟು ಏನಂತ ಹೇಳಿದ್ರೆ ನಾವು ಬರ್ತೇವೆ. ಯಾವ ತರ ಮನೆ ಆಗ್ಬೇಕು? ಓಡಾಡ್ಲಿಕ್ಕೆ ಎಷ್ಟು ಅಕ್ಷರ ಗಾಳಿ ಬೇಕು? ಎಷ್ಟು ಬಂಗಾರ ಬೇಕು? ಎಲ್ಲ ಕೇಳ್ತೇವೆ. ಕೊಡ್ತಾರೆ 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 ಗೊತ್ತುಂಟಾಗ ಒಂದು ನಿಮ್ಮ ಕಾಲ ಮುರಿದು ನಿನ್ನ ಕುಡಿ ಹಾಕಿ ನನ್ನ ಕುಡಿ ಹಾಕಿ ನಿಮ್ಮ ಒಂದು ಕಾಲು ಮುರಿದು ಒಂದು ಕಣ್ಣು ಕಿತ್ತು ನಿಮ್ಮ ಕೈಯಲ್ಲಿ ಇಡ್ತಾರೆ. ಅಪ್ಪ ನಿಮ್ಮ ಕಡಿಮೆ ಅಂತ ಕೈಕಲ್ಲಿ.